ನನ್ನ ಹಿರಿಯರ ನಾಯಕರ ಒಪ್ಪಿಗೆಯನ್ನು ಪಡೆದೇ ನಾನು ಟಿಕೆಟ್ಗಾಗಿ ಅರ್ಜಿಯನ್ನು ಹಾಕಿದ್ದೇನೆ ಎಂದು ತುಮಕೂರಿನ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಶಶಿಹುಲಿಕುಂಟೆ ತಿಳಿಸಿದ್ದಾರೆ. ನಗರದ ಖಾಸಗಿ ಹೋಟೆಲ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ತುಮಕೂರು ನಗರದಲ್ಲಿ ಕಳಪೆ ಕಾಮಗಾರಿಗಳೇ ಹೆಚ್ಚಾಗಿದೆ, ಈ ಹಿಂದೆ ಗುಂಡಿ ಮುಚ್ಚುವಂತೆ ಅಭಿಯಾನ ಮಾಡಿದ್ದೆ, ಅದಕ್ಕೆ ಬಿಜೆಪಿಯವರೇ ಸಾಥ್ ನೀಡಿದ್ರು. ಬಿಜೆಪಿ ಪಕ್ಷದ ಮಾಜಿ ಸಚಿವ ಸೊಗಡು ಶಿವಣ್ಣನವರೇ ಈ ಆಡಳಿತ ವಿರುದ್ಧ ಮಾತನಾಡುತ್ತಿದ್ದಾರೆ. ನನಗೆ ನಗರದಲ್ಲಿ ಕಾಂಗ್ರೆಸ್ ಟಿಕೆಟ್ ನೀಡುತ್ತದೆ ಎಂದು ನಂಬಿಕೆ ಇದೆ ಅಂತ ಆ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಮೆಂಬರ್ಶಿಪ್ ಸರ್ 32,000 ಮೆಂಬರ್ಶಿಪ್ ನಾವು ಅವರು ಹೇಳ್ತಾರೆ ಸ್ಮಾರ್ಟ್ ಸಿಟಿಗೆ ಬರಲ್ಲ ಅಂತ ಶಾಸಕರು ಹೇಳ್ತಾರೆ. ಇದರ ವಿಚಾರವಾಗಿ ನಾನು ಕೇವಲ ಒಂದೂವರೆ ತಿಂಗಳಿಂದ ನಾನು ಹಾಕಿದ್ದೀನಿ, ಇವತ್ತು ವಿಫಲರಾಗಿದ್ದಾರೆ, ಅದನ್ನು ನಾನು ಕೈ ಎತ್ತಿಕೊಂಡು ನಾನು ಹೋರಾಟ ಮಾಡ್ತೀನಿ ಸರ್. ಅದರಲ್ಲಿ ಬಿಡೋದಿಲ್ಲ ಸ್ಮಾರ್ಟ್ ಸಿಟಿನಲ್ಲಿ ಲೋಕಲ್ ಕಂಟ್ರಾಕ್ಟರ್ಸ್ ಗೆ ಜಾಗ ಇಲ್ಲ, ಔಟ್ ಆಫ್ ಸ್ಟೇಟ್ ಕಂಟ್ರಾಕ್ಟರ್ಸ್ ಗೆ ಜಾಗ ಇರೋದು. ನಿಮ್ಮ ಕಾರ್ಯಕರ್ತರ ಪಡೆಗೆ ಈ ಕಂಟ್ರಾಕ್ಟರ್ ವ್ಯವಹಾರ ಯಾವುದು ಇರುತ್ತೆ ಇರುವ ನೀವ್ಯಾಕೆ ಸರ್ಚೆ ಮಾಡಿರುವ ಪಕ್ಷದ ಯುವಕರು ಎಲ್ಲರನ್ನು ಕೂಡ ಸಂಘಟನೆ ವಿಚಾರದಲ್ಲಿ ತೊಡ್ಕೊಂಡಿದ್ದೀವಿ ಸರ್. ಆಮೇಲೆ ಬಿಜೆಪಿಯಲ್ಲಿ ಈ ಸ್ಮಾರ್ಟ್ ಸಿಟಿ ವಿಚಾರವಾದ ಹಗರಣಗಳನ್ನ ಮತ್ತೆ ಕಂಟ್ರಾಕ್ಟರ್ ವಿಚಾರಗಳಂತ ಹೇಳಿದಾಗ ಏನೋ ಹೊರ ರಾಜ್ಯದ ಕಂಟ್ರಾಕ್ಟರ್ಗಳು ಬರ್ತಾ ಇದಾರೆ ಅಂತ ಹೇಳ್ತಾರೆ. ಕಂಟ್ರಾಕ್ಟ್ ಆಗಿರೋದು ಹೊರ ರಾಜ್ಯಕ್ಕೆ ಇರ್ಬೋದು, ಸಬ್ ಕಾಂಟ್ರಾಕ್ಟರ್ ಶಾಸಕರ ಅಣ್ಣತಮ್ಮಂದಿರೋ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳಿಗೆ ಕೋರ್ಟ್ ಸಿಟ್ ಮಾಡ್ತಾ ಇದಾರಲ್ಲ, ಬೇರೆಯವರಿಗೆ ಅವಕಾಶ ಇರುತ್ತೆ. ನಾನು ಅದನ್ನೇ ಈಗ 2 ನಿಮಿಷದ ಮುಂಚೆ ಹೇಳಿದ್ದು, ಆರ್ಟಿಐ ಮುಖಾಂತರವಾಗಿ ಯಾರ್ಯಾರಿಗೆ ಎಷ್ಟೆಷ್ಟು ಗುತ್ತಿಗೆ ಆಗಿದೆ, ಯಾರು ಸಬ್ ಕಾಂಟ್ರಾಕ್ಟ್ ಕೊಟ್ಟೋ ಇದಾರೆ, ಅದನ್ನೆಲ್ಲ ಕೊಡಕ್ಕೆ ವಿವರನ ಆರ್ಟಿಐ ಮುಖಾಂತರ ಹಾಕಿದ್ದೀನಿ. ಆದ್ರೆ ಸ್ಮಾರ್ಟ್ ಸಿಟಿ ವಿಫಲ ಆಗಿದೆ ಸರ್. ಸರ್, ರಾಜ್ಯ ಮಟ್ಟದಲ್ಲಿ ನಮ್ಮ ಯುವ ಕಾಂಗ್ರೆಸ್ ತಂಡ ಆಗಿರ್ಬೋದು, ನಮ್ಮ ಪೇರೆಂಟ್ ಬಾಡಿ ನಮ್ಮ ಡಿಕೆ ನಮ್ಮ ಪೇರೆಂಟ್ ಬಾಡಿ ಕಾಂಗ್ರೆಸ್ ಆಗಿರ್ಬೋದು, ಅದ್ರ 100% ಹೋರಾಟ ಮಾಡಿದೆ. ಅದ್ರಲ್ಲಿ ಮಾಡಿಲ್ಲ ಅಂತ ಹೇಳಿದ ಜಿಲ್ಲೆಯಲ್ಲಿ ಅಲ್ಲಿ ಇಲ್ಲಿ ಮಾಡಿದ್ದಾರೆ, ಬಟ್ ಎಲ್ಲಾ ಕಡೆ ಪ್ರಾಮುಖ್ಯವಾಗಿ ಆಗಿಲ್ಲ, ಅದನ್ನ ಕೈ ಎತ್ಕೊಂಡಿದ್ದೀನಿ ಸರ್. ಅದನ್ನ ಬರ ಚುನಾವಣೆಗಳಲ್ಲಿ ಯೂತ್ಗೆ ಎಷ್ಟು ಟಿಕೆಟ್ ಕೊಡ್ತಾರೆ ಹೇಳಿ ಜಿಲ್ಲೆನಲ್ಲಿ? ಸರ್, ಯೂತ್ಗೆ ಅಂತ ಈಗೇನು ಎಲ್ಲ ಅರ್ಜಿಗಳನ್ನ ಪಕ್ಷದ ಕರೆದಿದ್ದಾರೆ, ಎಲ್ಲರನ್ನು ಕೂಡ ಸುಮಾರು 5-4-3 ಜನ ಎಲ್ಲಾ ಕ್ಷೇತ್ರಗಳನ್ನು ಕೂಡ ಹಾಕಿದ್ದಾರೆ. ಅದು ಯುವಕರಿಗೆ ಕೊಡುವಂತದ್ದು ಪಕ್ಷದ ಹೈಕಮಾಂಡ್ ಗೆ ಬಿಟ್ಟಂತ ತೀರ್ಮಾನ. ನಾನು ತುಮಕೂರು ನಗರಕ್ಕೆ ಹಾಕಿದ್ದೀನಿ ಸರ್. ಸರ್, ಯೂತ್ ಕಾಂಗ್ರೆಸ್ ಗೆ ಅಂತ ಹೇಳಿ ನಮ್ಮ ಮಟ್ಟದಲ್ಲಿ ಈಗ ಸುಮಾರು 2-3 ಕೊಡ್ಲೇಬೇಕು ಅಂತ ನಾವು ಕೇಳಿದೀವಿ ಸರ್. ಕ್ಷೇತ್ರಗಳು ಈಗ ಚಿಕ್ಕನಾಯ್ಕಳ್ಳಿ ಆಗಿರ್ಬೋದು, ತುರುವೇಕೆರೆಯಲ್ಲಿ ಆಗಿರ್ಬೋದು. ಸೊ ಯುವಕರಾದಂತ BML ಕಾಂತರಾಜ್ ಅವರಲ್ಲಿ ಆಗ್ಲೇ ಸಂಘಟನೆ ಮಾಡಕ್ ಶುರು ಮಾಡಿದ್ದಾರೆ. ಸೊ ಹಾಗಾಗಿ ಇದ್ರ ಅದ್ರ ಅವ್ರು ಕೂಡ ಯುವಕರೇ ಆಗಿರೋದ್ರಿಂದ ಸೊ ನಾವು ಅವ್ರನ್ನು ಕೂಡ ನಮ್ಮ ಪಟ್ಟಿಗೆ ಸೇರಿಸ್ಕೊಂತೀವಿ.